ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ಮಲ್ಲಿಕಾ ಬಿರಿಯಾನಿ ಹೋಟೆಲ್ಗೆ ವಿಸಿಟ್ ಮಾಡ್ತಾಯಿದ್ವಿ. ಟಿಕೆಟ್ ತೊಗೊಂಡು 700 ರುಪೀಸ್ ಆಯಿತು ಟಿಕೆಟು. 2 ಬಿರಿಯಾನಿ, 100 ರುಪೀಸ್ಗೆ ಕಬಾಬ್ ತೊಗೊಂಡಿದ್ದೀವಿ. ನಾನು ನನ್ನ ಫ್ರೆಂಡ್ ಇಬ್ಬರೂ ನೋಡಿ ಬಿರಿಯಾನಿ ಹಾಕ್ಸ್ಕೊಂಡಿದ್ವಿ. ಬಿರಿಯಾನಿ ಸಪ್ರೇಟ್ ಸಪ್ರೇಟಾಗಿ ಪ್ಲೇಟ್ ಮೇಲೆ ಕೊಟ್ಟಿದ್ದಾರೆ. ಅದ್ರ ಜೊತೆ ಕಬಾಬ್ ರೆಡಿ ಇದೆ, ಮತ್ತು ಬಜ್ಜಿ ಮತ್ತು ದಾಲು ಶೇರ್ವಾ ಕೊಟ್ಟಿದ್ದಾರೆ. ನೋಡಿ ಟೇಸ್ಟ್ ಮಾಡೋಣ ಬನ್ನಿ. ನನ್ನ ಫ್ರೆಂಡು ನೀರು ತೊಗೊಂಬಂದರು, ನೀರು ತೊಗೊಂಬಂದು ಇಟ್ಟಿದ್ರು, ಟಿಶ್ಯೂ ಪೇಪರ್ ಎಲ್ಲ ತೊಗೊಂಬಂದು. ಅವರು ನೋಡಿ ಈ ಒಂದು ಸರೌಂಡಿಂಗಲ್ಲಿ ನಾವು ಕುತ್ಕೊಂಡಿದ್ದೀವಿ. ಕುತ್ಕೊಂಡು ಆಲ್ರೆಡಿ ಅವನು ಕ್ಯಾಮ್ರಾ ತೆಗೀತಾ ಇದ್ದಾನೆ, ನಾನು ಫೋಟೋ ತೆಗಿತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಕೇಳೋದಿಲ್ಲ, ಫೋಟೋ ತೆಗಿತಾನೆ ಇರ್ತಾನೆ. ಅವನು ದದೆ ಹುಚ್ಚು ನೋಡೋದಲ್ವಾ. ಈ ಒಂದು ಬಿರಿಯಾನಿ ಮತ್ತು ಕಬಾಬ್ನ ತೊಗೊಂಬಂದಿದ್ದೀವಿ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು. ನೀವು ಟೇಸ್ಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಖಂಡಿತ ಬಂದು ಮಲ್ಲಿಕ ಬಿರಿಯಾನಿಗೆ ಟೇಸ್ಟ್ ಮಾಡಿ ನೋಡಿ. ಕಬಾಬು ಮತ್ತು ಬಿರಿಯಾನಿ ವಾಟರು ಎಲ್ಲ ರೆಡಿಯಾಗಿದೆ. ಇನ್ನೊಂದು ತಿನ್ನೋದು ಬಾಕಿ ಇದೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ ನೋಡಿ. ಇಷ್ಟೆಲ್ಲ ಐಟಮ್ಸ್ ರೆಡಿ ಮಾಡಿಕೊಂಡಿದ್ದೀವಿ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟ್ ಮಾಡೇ ಬಿಡೋಣ, ನಾನೇ ಫಸ್ಟ್ ಟೇಸ್ಟ್ ಮಾಡ್ತಾಯಿದ್ದೀನಿ. ಓಕೆನಾ, ಈ ಒಂದು ಬಿರಿಯಾನಿ ಹೆಂಗಿದೆ ಅಂತ ಹೇಳ್ಬಿಟ್ಟು ನಾನೇ ತಿಂದ್ಬಿಟ್ಟು ಹೇಳ್ತಾ ಇದ್ದೀನಿ ನೋಡಿ. ನಾನು ಪೀಸ್ ಫಸ್ಟ್ ಅಂತಂದರೆ ನಾನೇ ಟೇಸ್ಟ್ ಮಾಡಿದೆ. ಓಕೆ, ಚೆನ್ನಾಗಿದೆ. ಫ್ಯಾಮಿಲಿ ಬಂದರೆ, ಫ್ರೆಂಡ್ಸ್ ಬಂದರೆ ಸಾಕಾ, ಎಂಜಾಯ್ ಮಾಡಿ ಆರಾಮಾಗಿ ಒಂದು ಟೈಮ್ ಕಳೀಬೋದು. ಅದ್ರ ಜೊತೆಲಿ ಊಟ ಆದಮೇಲೆ ಇಂಡೋರ್ಸ್ ಅಂದರೆ ಇಲ್ಲೊಂದು ಲವ್ ಸಿಂಬಲ್ ಹಾಕಿ ಒಂದು ಅದೊಂದು ಪೊಟ್ಲಿನ ಫೋಟೋ ಹಾಕಿ ಮಲ್ಲಿಕಾ ಬಿರಿಯಾನಿ ಅಂತ ಹಾಕಿದ್ದಾರೆ. ನೋಡಿ ತಿಂದ್ಬಿಟ್ಟು ಬಂದುಬಿಟ್ಟು ಇದ್ರ ಜೊತೆಲಿ ಒಂದು ಫೋಟೋ ತೆಗಿತಾ ಇದ್ದಾರೆ. ನನಗೆ ಅಂದರೆ ಫೋಟೋ ಅಂದರೆ ಫುಲ್ ಹುಚ್ಚು. ನಿಮಗೂ ಈ ಥರ ಮಾಡ್ಬೇಕು ಅಂದ್ಕೊಂಡಿದ್ದೆ, ಖಂಡಿತ ಮಲ್ಲಿಕಾ ಬಿರಿಯಾನಿಗೆ ಬನ್ನಿ ನೋಡಿ. ಫೋಸ್ ಕೊಡ್ತಾ ಇದ್ದೀನಿ ಖುಷಿಯಾಗಿ ತಿಂದು. ಇನ್ನು ಎಂಜಾಯ್ ಮಾಡೋಕ್ಕೋಸ್ಕರ ಬಂದಿರೋದು, ಎಂಜಾಯ್ ಮಾಡಲೇಬೇಕು ಆ ಒಂದು ಎಂಜಾಯ್ಮೆಂಟ್ನ ನೋಡಿ. ಇವನು ಹುಡುಗಿರ ಅಂದರೆ ಅವನಿಗೆ ಇವನು ಜಾಸ್ತಿ ಇಷ್ಟ, ಆದರೆ ಫೋಟೋ ತೆಗೆದಿದ್ದಾನೆ ನಮ್ಮ ಫ್ರೆಂಡಿಗೆ ನೋಡಿದೆ. ಅವನು ಜಾಸ್ತಿ ಹುಚ್ಚು ಫೋಟೋ ಇದರಲ್ಲಿ, ಏನು ಮಾಡೋಕ್ಕಾಗಲ್ಲ. ಫೋಟೋ ತೊಗೊಂಡಿದ್ದೀವಿ, ಫುಲ್ ಎಂಜಾಯ್ ಮಾಡಿದ್ವಿ, 2 ಅವರ್ಸ್ ಫುಲ್ ಎಂಜಾಯ್ ಮಾಡಿದ್ವಿ. ಫೋಟೋಶೂಟ್ ಮಾಡಿಕೊಂಡ್ವಿ, ಫೋಟೋಶೂಟ್ ಮಾಡಿಕೊಂಡು ಫುಲ್ ಹ್ಯಾಪಿಯಾಗಿ. ನಾನು ಚಡ್ಡಿಯಲ್ಲೇ ಬರ್ತೀನಿ, ನನಗೇನು ತೊಂದರೆ ಇಲ್ಲ. ನನಗೆ ಚಡ್ಡಿಯಲ್ಲಿ ಹೋಗೋದಕ್ಕೆ ತುಂಬ ಇಷ್ಟ, ಹಂಗಾಗಿ ಚಡ್ಡಿಯಲ್ಲೇ ಹೋಗ್ಬಿಟ್ಟಿದ್ದೀನಿ. ಒಂದು ಹೈಲೈಟು ನೋಡಿ, ಆ ಪಕ್ಕ ಒಂದು ಹೊಟ್ಲಿ ಇಟ್ಕೊಂಡು ಫೋಟೋ ತೆಕ್ಕೊಂಡಿದ್ದೀನಿ. ನಮಗೂ ಫೋಟೋ ಎಲ್ಲ ಹಿಡಿಯೋದಂದರೆ ತುಂಬ ಇಷ್ಟ. ನಿಮಗೂ ಈ ಥರ ತಿನ್ನಬೇಕು, ಎಂಜಾಯ್ ಮಾಡಬೇಕಂದ್ರೆ ಪ್ಲೀಸ್ ಮಲ್ಲಿಕಾ ಬಿರಿಯಾನಿಗೆ ಬನ್ನಿ. ಥ್ಯಾಂಕ್ ಯು, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ.